ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್. ಹಾಲಿನ ದರವನ್ನ ಏರಿಸಿರುವಂತದ್ದು ಸರ್ಕಾರ. ಒಂದ್ರ ಮೇಲೆ ಒಂದರಂತೆ ಶಾಕ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಒಂದು ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ. ಒಂದು ಲೀಟರ್ ನಂದಿನಿ ಹಾಲಿಗೆ ಈಗ 44 ರೂಪಾಯಿ. ಈಗ ಆಲ್ರೆಡಿ ರಾಜ್ಯ ಸರ್ಕಾರ ರಾಜ್ಯದ ಜನರ ಜೇಬಿಗೆ ಕತ್ತರಿಯನ್ನ ಹಾಕ್ತಾನೆ ಇರುವಂತದ್ದು. ಅದಿನ್ನೂ ಕೂಡ ಮುಂದುವರೆದಿದೆ. ಮೊನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಲಾಗಿತ್ತು. 3 ರೂಪಾಯಿ ಏರಿಕೆ ಮಾಡಲಾಗಿತ್ತು ಪೆಟ್ರೋಲ್ ಡೀಸೆಲ್ ದರವನ್ನ. ಈಗ ಹಾಲಿನ ದರವನ್ನ ಕೂಡ ಏರಿಕೆ ಮಾಡಲಾಗಿದೆ. ಭೀಮಾ ನಾಯಕರು ಮಾತನಾಡ್ತಾ ಇದ್ದಾರೆ, ಕೆಎಂಎಫ್ ಅಧ್ಯಕ್ಷರು. ನೋಡೋಣ, ಅದನ್ನ ಮಾತ್ರ ನಾವು 2 ರೂಪಾಯಿ 10 ಪೈಸೆ ಆಗುತ್ತೆ, ಅದಕ್ಕೆ 10 ಪೈಸೆ ಕಡಿಮೆ ತಗೊಂಡು 44 ರೂಪಾಯಿ ತೊಳ್ತಾ ಇದೀವಿ. ಅದಕ್ಕೆ ಒಂದು ಲೀಟ್ರಿಗೆ 50 ml ಮತ್ತೆ ಅರ್ಧ ಲೀಟ್ರ್ ಕೂಡ 50 ml ಆಡ್ ಮಾಡ್ತೀವಿ ನಾವು. 2 ರೂಪಾಯಿ ಜಾಸ್ತಿ ಆಗುತ್ತೆ, 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಆಗುತ್ತೆ. 2 ರೂಪಾಯಿ ಆಗುತ್ತೆ ಒಂದು ಪ್ಯಾಕೆಟ್ ಗೂ. 2 ರೂಪಾಯಿ ಒಂದು ಲೀಟರ್ಗೂ 2 ರೂಪಾಯಿ, ಒಂದು ಪ್ಯಾಕೆಟ್ಗೂ 2 ರೂಪಾಯಿ. 50 ml ಪ್ರತಿ ಪ್ಯಾಕೆಟ್ಗೆ 50 ml ಜಾಸ್ತಿ. 22 ಇದೆ, 24 ರೂಪಾಯಿ. 24 ರೂಪಾಯಿ ಅದರಲ್ಲಿ ಕೂಡ 10 ಪೈಸೆ ನಮಗೆ 24 ಪ್ರತಿ ಪ್ಯಾಕೆಟ್ ಬಂದು 50 ml. 2 ರೂಪಾಯಿ ಹೌದೌದು, 50 ml ಎಲ್ಲ 550 ml ಆಗುತ್ತೆ. ಅದು 22 ರೂಪಾಯಿ ಇದ್ದಿದ್ದು 24 ರೂಪಾಯಿ ಮಾಡ್ತೀವಿ. ಇದು 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಮಾಡ್ತೀವಿ. ಎರಡಕ್ಕೂ 50 ml ಅನ್ನ ನಾವು ಅಡಿಷನಲ್ ಆಗಿ 50 ml ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ಈಗ ನಾವು 1 ಕೋಟಿ ರೀಚ್ ಆಗ್ತಾ ಇದೀವಿ, ಹಾಲು ಜಾಸ್ತಿ ಆಗ್ತಾ ಇದೆ. ಸೊ ನಾವು ರೈತರನ್ನು ಕೂಡ ನೋಡಬೇಕಾಗುತ್ತೆ. ಇವತ್ತು 1 ಕೋಟಿ ಆಗಲಿ, 1 ಕೋಟಿ 5 ಲಕ್ಷ ಆಗಲಿ, 1 ಕೋಟಿ 10 ಲಕ್ಷ ಆಗಲಿ, ಇದು ಹೊಸ ದಾಖಲೆಯನ್ನ ನಿರ್ಮಾಣ ಆಗುತ್ತೆ ಒಂದು. ಮತ್ತೆ ನಾವು ರೈತರ ಹಾಲು ಕೂಡ ನಾವು ತಗೋಬೇಕಾಗುತ್ತಲ್ಲ ಸರ್, ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರದು. ಸೊ ಹಾಗಾಗಿ ನಾವು ಈ ತೀರ್ಮಾನವನ್ನು ತಗೊಂಡಿದೀವಿ. ಎಲ್ಲ ಪಾಕೆಟ್ ಅಲ್ಲಿ, ಎಲ್ಲ ಪಾಕೆಟ್ ನಾವು ಕೊಡ್ತೀವಿ, ಅದ್ರ ಪಟ್ಟಿ ಕೊಡ್ತೀವಿ, ದರ ಪಟ್ಟಿ ಕೊಡ್ತೀವಿ. ಹೌದು, ಎಲ್ಲದರಲ್ಲಿ 50 ml ಜಾಸ್ತಿ. ಯಾವ್ಯಾವ ಪಾಕೆಟ್ ಅಲ್ಲಿ ಏನೇನು ರೇಟ್ ಇರುತ್ತೆ ಅದಕ್ಕೆ ನಾವು 2 ರೂಪೀಸ್ 2 ರೂಪಾಯಿ ಹೆಚ್ಚಾಗುತ್ತೆ. ನಾವೇನು ದರ ಜಾಸ್ತಿ ಮಾಡ್ತಾ ಇಲ್ಲ, ಇಲ್ಲ ಅದಕ್ಕೂ 2 ರೂಪಾಯಿನೇ ತೊಳ್ತೀವಿ. 2 ರೂಪಾಯಿ 10 ಪೈಸೆ ತೊಳಲ್ಲ, 2 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡಿ 2 ರೂಪಾಯಿನೇ ತೊಳ್ತಾ ಇದೀವಿ. ಸೊ ಹಾಲು ಕಡಿಮೆ ಆಗಕ್ ಚಾನ್ಸ್ ಇಲ್ಲ. ಹಾಲು ಕಡಿಮೆ ಆದ್ರೆ ಮತ್ತೆ ನಾವು 50 ml ವಿಡ್ರಾ ಮಾಡಿಕೊಂಡು ಮತ್ತೆ 1 ಲೀಟರ್ ರೇಟ್ ಅನ್ನು ಕೊಡ್ತೀವಿ, 42 ರೂಪಾಯಿ ಕೊಡ್ತೀವಿ. ಇಲ್ಲ ಇಲ್ಲ, ಈಗ ನೋಡಿ, ಇಲ್ಲ ಹಾಲು ಜಾಸ್ತಿ ಆಗಿದೆ. ಸೊ ನಾವು ಈಗ ಹಾಲು ಈಗ ನೋಡಿ, ಈಗ ಬ್ರದರ್ ನೀವು 500 ml ನೀವು ಹಾಲು ತೊಗೊಳ್ತೀರಾ, 500 ml ನೀವು ಹಾಲು ತೊಗೊಂಡಿರ್ತೀರಾ, ಮತ್ತೆ ನಿಮ್ಮ ಮನೇಲಿ ಯಾರೋ ಒಬ್ರು ಇಬ್ರು ಬರ್ತಾರೆ, ಖಾಲಿ ಆಗುತ್ತೆ. ನಿಮಗೆ ಬೇಕಾಗಿದ್ದು 50 ml ಬೇಕಾಗುತ್ತೆ. ನೀವು ಹೋಗಿ ಮತ್ತೆ 500 ml ತೊಗೋಬೇಕಲ್ಲ, ನೀವು 200 ml ತೊಗೋಬೇಕು. ಹಾಲು ಜಾಸ್ತಿ ಆಗಿದೆ, ಹಾಲು ಜಾಸ್ತಿ ಆಗಿದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಪೌಡರ್ ಮಾಡಿ ಸ್ಟಾಕ್ ಮಾಡೋದ್ರಿಂದ ಸೊ ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಎಲ್ಲಾ ರೀತಿಯಿಂದ ಕೂಡ ನಾವು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವೇನು ದರ ಹೆಚ್ಚು ಮಾಡ್ತಾ ಇಲ್ಲ, ನಾವೇನು 2 ರೂಪಾಯಿ ಕೇಳ್ತಾ ಇದೀವಿ. ನಾವು 50 ml ಅನ್ನ ನಾವು ಅಡಿಷನಲ್ ಆಗಿ ಕೊಟ್ಟು ಆ 50 ml ಹಾಲಿನ ದರ ಮಾತ್ರ ನಾವು ತೊಳ್ತಾ ಇದೀವಿ. ಎಲ್ಲ ಸೇರ್ಕೊಂಡ್ರೆ ನಿಮ್ಗೆ 42-43 ಲಕ್ಷ ನಮ್ಮಲ್ಲಿ ಸೇಲ್ಸ್ ಇದೆ, ಆಯ್ತಾ? ಓವರ್ ಆಲ್ ನೀವು ಕರ್ನಾಟಕ ಒಳಗಡೆ, ಕರ್ನಾಟಕ ಔಟ್ ಆಫ್ ಕರ್ನಾಟಕ ತಗೊಂಡ್ರೆ ಒಂದು 4 ಲಕ್ಷ ಲೀಟರ್ಗೆ ಸೇಲ್ಸ್ ಇದೆ ನಮ್ಗೆ, 40 ಲಕ್ಷ ಆಯ್ತು, ಆಯ್ತಾ? ಇನ್ನ UHT ಮಿಲ್ಕ್ ಸೆಗ್ಮೆಂಟ್ ತೆಗೆದುಕೊಂಡ್ರೆ ಅದೊಂದು 8 ಲಕ್ಷ ಲೀಟರ್ ಬರ್ತದೆ. ಇನ್ನ ಮೊಸರು ತಗೊಂಡ್ರೆ ಮೊಸರು ಒಂದು 9-10 ಲಕ್ಷ ಲೀಟರ್ ಬರ್ತದೆ. ಎಲ್ಲ ಸೇರಿ ನಮ್ಗೆ, ಇಲ್ಲ ಇಲ್ಲ, ಹಾಲು ಮಾತ್ರ, ಹಾಲು ಮಾತ್ರ ಅದು ಆಮೇಲೆ ಡಿಸೈಡ್ ಮಾಡ್ತೀವಿ. ಹಾಲು ಮಾತ್ರ ಈಗ ನಾವು 4-5 ಲಕ್ಷ ಈಗ ರೈತರು, ಹೌದು, ಈಗ ದರ ಹೆಚ್ಚು ಮಾಡಬೇಕನ್ನೋದು ಒಂದ್ ಕಡೆ ಬಹಳ ಒತ್ತಡ ಇದೆ ನಮಗೆ ರೈತರಿಂದ.
ಸೊ ಯಾಕೆ ಅಂತೇಳಿದ್ರೆ ಈಗ ಉದಾಹರಣೆಗೆ ನಿಮ್ಮ ಮುಂದೆ ಇಡ್ತಿದ್ದೀನಿ. ಈಗ ಕರ್ನಾಟಕದಲ್ಲಿ ಒಂದು ಪಾಕೆಟ್ ಹಾಲಿಗೆ ಒಂದು ಲೀಟರ್ ಹಾಲಿಗೆ 44 ರೂಪಾಯಿ ಇರೋದು ಇವತ್ತು. ಈಗ ನಾವು 2 ರೂಪಾಯಿ ಮಾಡಿದ್ರೆ 44 ರೂಪಾಯಿ ಆಗುತ್ತೆ. ನಾವು 50 ml ಕೊಟ್ಟು ಅಂದ್ರೆ ನಾವು ಒಂದು ಲೀಟರ್ 42 ರೂಪಾಯಿ ಕೊಡ್ತಾ ಅಂತ ಅನ್ಕೊಳ್ಳಿ. ಕೇರಳದಲ್ಲಿ 52 ರೂಪಾಯಿ ಇದೆ ಹಾಲು ಒಂದ್ ಲೀಟರ್. ಹೌದು ಹೌದು, ನಮ್ದೇ ಸೇಮ್ ಸೇಮ್. ಏನ್ ನಾವು 42 ರೂಪಾಯಿ ಕೊಡ್ತಾ ಇದೇ ಹಾಲು 52 ರೂಪಾಯಿ ಇದೆ ಕೇರಳದಲ್ಲಿ. ಮತ್ತೆ ದೆಹಲಿಯಲ್ಲಿ 54 ರೂಪಾಯಿ ಇದೆ ಮದರ್ ಡೈರಿದು. ಮತ್ತೆ ಆಮೇಲೆ ಗುಜರಾತ್ ಅಲ್ಲಿ ಅಮೂಲ್ 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ ಕೂಡ ಅಮೂಲ್ 56 ರೂಪಾಯಿ ಮಾಡ್ತಾದ್ರೆ ಆಂಧ್ರಪ್ರದೇಶದಲ್ಲಿ 58 ರೂಪಾಯಿ ಇದೆ. ಎಷ್ಟು ಡಿಫ್ರೆನ್ಸ್ ಆಯ್ತು? ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ 16 ರೂಪಾಯಿ ಡಿಫ್ರೆನ್ಸ್ ಆಯ್ತು, 16 ರುಪೀಸ್ ಪರ್ ಲೀಟರ್. ಸೊ ಹಾಗಾಗಿ ನಾವು ರೈತರ ಹೆಸರು ಹೇಳ್ಕೊಂಡು ನಾವು ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅದು ಬಂದೇ ಬರುತ್ತೆ. ಯಾಕಂದ್ರೆ ನಾವು ಏನೇ ದರ ಹೆಚ್ಚು ಮಾಡಿದ್ರು ಗ್ರಾಹಕರಿಗೆ ನಾವು ರೈತರಿಗೆ ಕೊಡ್ತೀವಿ. KMF ಆಗಲಿ ಒಕ್ಕೂಟ ಆಗಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲಿ ಉದ್ಭವ ಆಗೋದಿಲ್ಲ. ನಾವು ರೈತರಿಗೆ ಕೊಡಬೇಕಾಗುತ್ತೆ ದರವನ್ನು ಹೆಚ್ಚು ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಾಗುತ್ತೆ. ರೈತರಿಗೆ ಭಾಳ ಎಲ್ಲ ಫೀಡ್ಸ್ ರೇಟ್ಸು ಮತ್ತು ಮೇವು ಎಲ್ಲ ರೀತಿಯಿಂದ ಏನು ನಾವು ಹಸುಗಳಿಗೆ ಕೊಡ್ತಕ್ಕಂಥ ಫುಡ್ಗಳ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಆ ತೀರ್ಮಾನಕ್ಕೆ ಸಹಜವಾಗಿ KMF ಅಲ್ಲಿ ಒಂದು ವರ್ಷಕ್ಕೆ 6 ತಿಂಗಳಿಗೆ ಅದು ಸಹಜವಾಗಿ ಆ ಪ್ರಕ್ರಿಯೆ ನಡೀತಿರ್ತದೆ. ಇಲ್ಲ, ಒಂದೊಂದು ಯೂನಿಯನ್ ಅಲ್ಲಿ ಒಂದೊಂದು ರೇಟ್ ಇದೆ. ಆವರೇಜ್ 33-34 ರುಪೀಸ್ ತನಕ ಕೊಡ್ತಾ ಇದೀವಿ ನಾವು. 5 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ 5 ರೂಪಾಯಿ ಪ್ರೋತ್ಸಾಹನವನ್ನು ಕೊಡ್ತಾ ಇದೆ. ಹಾಲಿಂದ ಅದು ಹಾಲಿಂದು ಕಾಸ್ಟ್ ಅದು ರೈತರಿಗೆ ಹೋಗುತ್ತೆ. ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಅದು ಯಾಕೆ KMF ಬರಲ್ಲ ಯೂನಿಯನಿಗೆ ಬರಲ್ಲ? ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಒಂದ್ ನಿಮಿಷ, ನಾವು ರೈತರಿಂದ ಕಡಿಮೆ ತೊಳ್ತಲ್ಲ ಹಾಲ್ ರೇಟ್ ನ 50 ml ರೈತರದ್ದು ಹಾಲಿದು ಫಸ್ಟ್ ರೈತರಿಗೆ ಹೋಗುತ್ತೆ, ಯೂನಿಯನಿಗೆ ಬರೋದಿಲ್ಲ. ಇಲ್ಲ ಬ್ರದರ್, ಇದು ರೈತರಿಗೆ ಹಾಲು, ಇದೇನು ಏನು ಫ್ರೀ ಕೊಡಲ್ಲ. ಏನೇನು ನಿಮಿಷ ಹೌದು 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 ಮೂರು ರೂಪಾಯಿ ಫಿಕ್ಸ್ ಮಾಡಿ ನೇರವಾಗಿ ರೈತರಿಗೆ ಕೊಟ್ಟಿದೀವಿ ನಾವು. ಹೌದು ಹೌದು, ಅದು ಇದು ಹಾಲು ಯಾರ್ದು? ರೈತರದ್ದಲ್ಲ, ರೈತರಿಗೆ ಹೋಗುತ್ತೆ 50 ml. ನಾವು ಅವ್ರಿಗೆ ಕಾಸ್ಟ್ ಕೊಡಬೇಕಲ್ಲ. ಹಂಗ ಇಲ್ಲ ಇಲ್ಲ, ರೈತರಿಗೆ ಹೋಗುತ್ತೆ. ಇಲ್ಲ ಕನ್ಫ್ಯೂಸ್ ಮಾಡಬೇಡಿ. ಮತ್ತೆ ಹಾಲು ಯಾರ್ದು? 50 ml ಹಾಲು ಯಾರ್ದು? ಹಾಲು ಯಾರ್ದು? ಹೌದು, ಅದು ರೈತರಿಗೆ, ಅವರಿಗೆ. ಹೌದು ಹೌದು ಹೌದು, ರೈತರಿಗೆ ಹೋಗುತ್ತೆ. 50 ml ಕೂಡ ರೈತರಿಗೆ ಹೋಗುತ್ತೆ. KMF ಏನ್ ಬರಲ್ಲ, ಒಕ್ಕೂಟಗಳಿಗೆ ಹೋಗುತ್ತೆ. ಒಕ್ಕೂಟಗಳು ರೈತರಿಗೆ ಕೊಡ್ತಾರೆ ಇಷ್ಟೇ, ರೈತರಿಗೆ ಹೋಗುತ್ತಲ್ಲ. ಹೌದು, ಈಗ ಈಗ ದರದ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಇವಾಗ. ಓಕೆ, ದರದ ಬಗ್ಗೆ ಡಿಮ್ಯಾಂಡ್ ಇದೆ, ದರದ ಬಗ್ಗೆ ಡಿಮ್ಯಾಂಡ್ ಇದೆ. ನಾವು ಅದು ಮುಂದಿನ ದಿನಗಳಲ್ಲಿ ಅದನ್ನ 2 ರೂಪೀಸ್ ಅಮೂಲ್ ಅವರು ಜಾಸ್ತಿ ಮಾಡಿದ್ದಾರೆ. ಈಗ ಆಗಸ್ಟ್ ಅಲ್ಲಿ ನಾವು 3 ರೂಪಾಯಿ ಜಾಸ್ತಿ ಮಾಡಿದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ನಿಯೋಗ ತಗೊಂಡೋಗಿದ್ವಿ. ನಮ್ಮ ಒಂದು ಕರೆಗೆ ಇವತ್ತು ನಾವೇನು 5 ರೂಪಾಯಿ ಹೆಚ್ಚು ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲ ಬೋರ್ಡ್ ನಿರ್ಧಾರ